ಒಂದೇ ಒಂದು ತಪ್ಪು ಬ್ಯಾಟರಿ ಸ್ಫೋಟಕ್ಕೆ ಕಾರಣ. ಎಲ್ಲರೂ ಈ ತಪ್ಪು ಮಾಡುತ್ತಿದ್ದಾರೆ. ಅದು ಯಾವ ತಪ್ಪು ನೋಡೋಣ ಬನ್ನಿ. ಮೊಬೈಲನ್ನು ಯಾವ ರೀತಿ ಚಾರ್ಜ್ ಮಾಡಬೇಕು, ಬ್ಯಾಟರಿಯಲ್ಲಿನ ಶಕ್ತಿ ಖಾಲಿಯಾಗದಂತೆ ಯಾವ ರೀತಿ ಉಪಯೋಗಿಸಬೇಕು ಎಂಬುದಕ್ಕೆ ಹಲವು ಸಲಹೆಗಳನ್ನು ಪ್ರತಿ ದಿವಸ ಓದುತ್ತೇವೆ. ಆದರೆ ಹೊಸ ಹೊಸ ಸಂಶೋಧನೆಗಳು ಬ್ಯಾಟರಿ ಚಾರ್ಜ್ ಸಮಸ್ಯೆ ಬಗ್ಗೆ ಹೊಸ ಹೊಸ ತೊಂದರೆಗಳನ್ನು ಹೇಳುತ್ತೇವೆ. ಹೌದು, ಬ್ಯಾಟರಿ ಸ್ಫೋಟಕ್ಕೂ ಮತ್ತು ಬ್ಯಾಟರಿ ಹಾಳಾಗೋದಕ್ಕೂ ಹೊಸ ಕಾರಣವೊಂದು ಹುಟ್ಟಿಕೊಂಡಿದೆ. ಸ್ಮಾರ್ಟ್ಫೋನ್ ಹಾಳಾಗದಿರಲಿ ಎಂದು ಫ್ಲಿಪ್ ಕವರ್ ಹಾಗೂ ಬ್ಯಾಕ್ ಕೇಸ್ನಂತಹ ರಕ್ಷಕ ಕವಚಗಳನ್ನು ಅಳವಡಿಸಿಕೊಂಡಿರುತ್ತಾರೆ. ಇದೇ ಬ್ಯಾಟರಿ ಸ್ಫೋಟಕ್ಕೂ ಕಾರಣವಾಗಿದೆ ಎಂದು ಒಂದು ಅಧ್ಯಯನ ವರದಿ ಹೇಳಿದೆ. ಸ್ಮಾರ್ಟ್ಫೋನ್ ಚಾರ್ಜ್ ಮಾಡುವಾಗ ಫ್ಲಿಪ್ ಕವರ್ ತೆಗೆಯುವುದು ಉತ್ತಮ ಎಂದು ಈ ವರದಿ ಹೇಳಿದೆ. ಏಕೆಂದರೆ ಚಾರ್ಜ್ ಆಗುವಾಗ ಬ್ಯಾಟರಿ ಸ್ವಲ್ಪ ಬಿಸಿಯಾಗುತ್ತದೆ. ಫ್ಲಿಪ್ ಕವರ್ ಇದ್ದರೆ ಬ್ಯಾಟರಿ ಬಿಸಿ ಇನ್ನೂ ಹೆಚ್ಚಾಗುತ್ತದೆ. ಹಾಗಾಗಿ ಬ್ಯಾಟರಿ ಸ್ಫೋಟಕ್ಕೂ ಕಾರಣವಾಗುತ್ತದೆ ಮತ್ತು ಹೆಚ್ಚು ಬಿಸಿಯಾದಷ್ಟು ಬಾಳಿಕೆ ಬರುವುದಿಲ್ಲ ಎಂದು ವರದಿ ಹೇಳಿದೆ. ಹಾಗಾಗಿ ಬ್ಯಾಟರಿ ಚಾರ್ಜ್ ಮಾಡುವಾಗ ಫ್ಲಿಪ್ ಕವರ್ ಮತ್ತು ಬ್ಯಾಕ್ ಕೇಸ್ಗಳನ್ನು ತೆಗೆಯುವುದು ಒಳ್ಳೆಯದು ಮತ್ತು ಇನ್ನಿತರ ಮುಂಜಾಗ್ರತೆ ಇಂದ ಬ್ಯಾಟರಿಯನ್ನು ಹೆಚ್ಚು ಬಾಳಿಕೆ ಬರುವಂತೆ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.